ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವರು ಒಂದು ಮಾತನ್ನು ಹೇಳ್ತಾರೆ. ಅದು ಕೂಡ ಚನ್ನಪಟ್ಟಣದಲ್ಲಿ ನಡೆಯುತ್ತಿರುವಂತಹ ಉಪಚುನಾವಣೆಯ ಅಭ್ಯರ್ಥಿಯ ಕುರಿತು. ನಿಜಕ್ಕೂ ಚನ್ನಪಟ್ಟಣದಲ್ಲಿ ನಡೆಯುತ್ತಿರುವಂತಹ ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಫೈನಲ್ ಆಗಿದ್ದಾರಾ ಇಲ್ಲಪ್ಪ ಅಂತಂದರೆ ಇನ್ನೂ ಕೂಡ ಪೆಂಡಿಂಗ್ ಅಲ್ಲ ಐತಾ, ಏನು ಸುದ್ದಿ ನೋಡ್ಕೊಂಡು ಬರೋಣ ಬನ್ನಿ. ಏನಂದ್ರೆ ಅಲ್ಲ ಚನ್ನಪಟ್ಟಣ ಪ್ರಯತ್ನ ಅವ್ರು ಮಾಡ್ತಾ ಇದಾರೆ, ತಪ್ಪೇನಲ್ಲ. ಯಾಕಂದ್ರೆ ಅವರೊಬ್ರು ಮಾಜಿ ಶಾಸಕರಾಗಿ ಅವ್ರದೇ ಆದಂತ ಹಿಡಿತವನ್ನ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದಾರೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಗೆಲುವಿಗೆ ಅವ್ರದೇ ಆದಂತ ಕೊಡುಗೆನೂ ಕೂಡ ಇದೆ. ಪ್ರಮುಖ ಒಂದು ಅವ್ರದೇ ಆದಂಥ ಹಿಡಿತನೂ ಕೂಡ ಇದೆ. ಅದು ಅವರು ಅಪೇಕ್ಷೆ ಪಡ್ತಕ್ಕಂಥ ತಪ್ಪೇನಿಲ್ಲ, ಅಂತಿಮವಾಗಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಾಕಪ್ಪ ನಾವು ಹೋರಾಟಕ್ಕೆ ಒತ್ತು ಕೊಟ್ಟಾಗಲೇ ನಾಗೇಂದ್ರ ಅವರು ಎಲ್ಲೋ ಬಂದರು ಗೊತ್ತಿದೆ ತಾನೆ. ನಾವು ಸಿ ನಮ್ಮ ಪಾದಯಾತ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮೂಡ ಎರಡನ್ನೂ ತೆಗೆದುಕೊಂಡು ಎಸ್ ಸಿ ಪಿ ಟಿ ಎಸ್ ಪಿ ಮೂರನ್ನೂ ತೆಗೆದುಕೊಂಡೇ ನಾವು ಪಾದಯಾತ್ರೆ ಮಾಡಿರುವುದು. ಮೊದಲನೇದು ಅದಕ್ಕಿಂತ ಮುಂಚಿತವಾಗಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂಥ ಹಗರಣ ಇವತ್ತು ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಯಾಕೆ ಕೊಟ್ಟರು? ನಮ್ಮ ಬಿ ಜೆ ಪಿ ಹೋರಾಟದ ಪರಿಣಾಮವಾಗಿ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ನೋಡ್ರಿ, ಅದ ಅವಶ್ಯಕತೆ ನನಗಿಲ್ಲ. ಈಗ ಪಾದಯಾತ್ರೆಯಲ್ಲಿ ಯಾವ ರೀತಿ ನಾವು ಹೋರಾಟ ಮಾಡಿದ್ವಿ ಗೊತ್ತಿದೆಯಲ್ಲ. ಯಾರ್ಯಾರು ಅದ್ರ ಬಗ್ಗೆ ಆ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ರು ಎಲ್ಲರೂ ಕೂಡ ಉತ್ತರ ಕೊಟ್ಟಿದ್ದೇವೆ. ಥ್ಯಾಂಕ್ ಯು ಸರ್, ಧನ್ಯವಾದ, ನಮಸ್ಕಾರ. ಸಾಕಪ್ಪ ಹಾ.